ಕಳೆದ ಒಂದು 10 ದಿನಗಳಿಂದ ಜರುಗಿದ ಒಂದು 2 ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಪೊಲೀಸ್ ಠಾಣೆ ಕರೆದ್ರೆ ಬರೋದಲ್ವಾ? ನೋಡಿ, ಎಲ್ಲ ಇಲ್ಲಿ ಯಾರ್ಯಾರು ರೌಡಿಗಳು ಬಂದಿದ್ರಿ ಹೇಳ್ತೀನಿ. ತಾಕತ್ತಿದ್ರೆ ಹೊರಗಡೆ ಯಾವನ ಹೇರುವಂತೆ, ಯಾವನ ಇದಂತೆ, ಬೆಂಕಿಯಂತೆ, ಗಾಳಿಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡ್ತಾರೆ. ಇನ್ನೋಸೆಂಟ್ ಹುಡುಗರಿಗೆಲ್ಲ ದಾರಿ ತಪ್ಪಿಸ್ತಾರೆ ಎಲ್ಲರೂ ಸೇರಿ. ಆ ಅಕೌಂಟ್ಗಳು ನಮ್ಮ ಕೈಗೆ ಈಗಾಗಲೇ ಡಿಲೀಟ್ ಆಗಲಿಲ್ಲ ಅಂತಂದರೆ ನಾವು ಮಾಡ್ತೀವಿ. ಇನ್ನು ಮುಂದೆ ಏನಾದರೂ ಸಹಿತ ಇದೇ ರೀತಿ ನಿಮ್ಮ ಚಟುವಟಿಕೆಯನ್ನು ಮುಂದುವರಿಸಿದರೆ, ಶಾಂತಿಯನ್ನು ಕಾನೂನು ಸುವ್ಯವಸ್ಥೆಯನ್ನು ಕದಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ನಾವಂತೂ ಸುಮ್ಮನೆ ಬಿಡಲ್ಲ. ನಿನ್ನ ಕಟ್ಟಿಂಗ್ ನೋಡು, ನಿನ್ನ ದಾಡಿ ನೋಡು, ಬ್ಲ್ಯಾಕ್ ಶರ್ಟ್ ನೋಡು, ನೀನು ನೋಡಿ ಹೆದರ್ಬೇಕು ಎಲ್ಲರೂ. ಮತ್ತೆ ಯಾಕೆ ಚೇಂಜ್ ಆಗಿಲ್ಲ? ಹೆದರಿಕೆನ ಆಟಾಡ್ತಾರೆ ಮಕ್ಕಳ ಹಿಂದೆ ಹಿಂದಿನಿಂದ ಕೂತ್ಕೊಂಡು ಗಡಿಪಾರ ಆದರೆ ಒಂದು ವರ್ಷಗಟ್ಟಲೆ ನಿಮ್ಮನ್ನು ಇಲ್ಲಿ ವಾಪಸ್ ಬರಲ್ದಂಗೆ ಮಾಡುವಂಥ ಕಾನೂನು ಅದನ್ನು ಸಹಿತ ನಾವು ಜರುಗಿಸ್ಲಿಕ್ಕೆ ಮಾಡ್ತಾ ಇದ್ದೀವಿ. ಹೆದರ್ಸ್ಬೇಕಾ? ಮತ್ತೆ ಯಾಕೆ ಆ ಥರ ಕಟಿಂಗ್ ಮಾಡ್ಸಕ್ಕೆ ಬರಲ್ಲ? ನೀಟಾಗಿ ಇರೋಕ್ಕಾಗಲ್ವಾ? ಟೀಮ್ ಏರಿಯಾದಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಮರ್ಯಾದೆ ಬಿಡುತ್ತೆ, ಇಲ್ಲ ಅಂತಂದ್ರೆ ಯಾವನು ಮರ್ಯಾದೆ ಇಲ್ಲ ಅಂತಂದ್ರೆ ಈ ಡಿಸ್ಟ್ರಿಕ್ಟ್ ಬೇರೆ ಡಿಸ್ಟ್ರಿಕ್ಟ್ ಹೋಗಿ ರೆಡಿ ಆಗಿ ಯಾವುದೋ ಒಂದು ಹೆಸರು ಹೇಳ್ಕೊಂಡು ಹಂಗೆ ತಿರುಗಾಡಬೇಕು. ಏಯ್, ತೆಗಿಯೋ ಮಾಸ್ಕ್ ಅಲ್ಲೇ. ಯಾಕಲೆ ಹೆಂಗ್ ಕೆಲಸ ಮಾಡ್ತೀವ? ಬಾಯ್ ಕಡೆ ಮುಂದೆ ಮುಂದೆ ಬಾ. ಯಾರ್ಯಾರು ಎಲ್ಲ ಎಂಟ್ರಿ ಮಾಡಿಸ್ಬೇಕೀಗ? ಕೋಡಿನ ಬೇಕು, ಹತ್ತಿ ಬೆಲೆ ಬೇಕು ಅಂತ ಬಂದಿದ್ದೀರ. ಗ್ರಾಚಾರ ಇದೆ, ಕೆಲವ್ರಿಗೆ ಹೇಳ್ತಾ ಇದ್ದೀನಿ. ಮರ್ಯಾದೆ ನಿಮ್ಮ ನಿಮ್ಮಲ್ಲಿ ಏನು ಆಗದ ನೋಡ್ಕೊಂಡ್ರೆ ಬಚಾವಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಇದ್ರೆ ಕೈ ಹತ್ರ ಲೈ. ಮನೋಜನ್ ಫಾಲೋವರ್ಗಳು ಯಾರ್ಯಾರು? ಎಲ್ಲಾರ್ದು ಹೋಯ್ತಾನೆ. ಬರ್ತೀವಿ ಸದ್ಯದಲ್ಲಿ, ಒಬ್ಬೊಬ್ಬನಿಗೆ ಹಾಕ್ತೀವಿ. ತಾಕತ್ತಿದ್ರೆ ಹೊರಗಡೆ ಯಾವನ ಹೇರುವಂತೆ, ಯಾವನ ಇದಂತೆ, ಬೆಂಕಿಯಂತೆ, ಗಾಳಿಯಂತೆ. ಬೆಂಗಳೂರು ಐಟಿ ಬಿಟಿ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಬೆಂಗಳೂರು ಎಜುಕೇಷನ್ ಸಿಟಿ, ಬೆಂಗಳೂರು ಹೆಲ್ತ್ ಸಿಟಿ ಅಂತೆಲ್ಲ ಖ್ಯಾತಿಗಳನ್ನು ಹೊಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅದ್ಯಾಕೋ ಕ್ರೈಮ್ ಸಿಟಿ ಆಗ್ತಿದೆ ಎನ್ನುವಂಥ ಕುಖ್ಯಾತಿಗೆ ಒಳಗಾಗ್ತಾ ಇದೆ. ಪಾತಕಿಗಳು ತಮ್ಮ ಬಾಲವನ್ನು ಬಿಚ್ಚುತ್ತಲೆ ಇದ್ದಾರೆ. ಪೊಲೀಸ್ನವರು ಎಷ್ಟೇ ಹೆಡೆಬುರಿಯನ್ನು ಕಟ್ಟಿದ್ರು ಕೂಡ, ಎಷ್ಟೇ ಲಗಾಮ್ ಹಾಕಿದ್ರೂ ಕೂಡ, ಈ ಪೊರಕಿಗಳು ಅಥವಾ ಪರೋಡಿಗಳು ಅಥವಾ ಈ ದುಷ್ಟರು ತಮ್ಮ ಬಾಲ ಬಿಚ್ಚುತ್ತಲೇ ಇರ್ತಾರೆ ಅನ್ನೋದಕ್ಕೆ ಆನೇಕಲ್ನಲ್ಲಿ ಕೇವಲ 48 ಗಂಟೆಗಳಲ್ಲಿ ರೌಡಿ ಶೀಟರ್ ಸೇರಿದಂತೆ ಇಬ್ಬರ ಹೆಡ ಹುರುಳಿತ್ತು. ಒಮ್ಮೆ ಬಚ್ಚಿಡಿದ್ರೆ ಸಾಕು, ಅದೇ ಬಚ್ಚಿನಿಂದ ಹೋಗ್ತಾರೆ ಅನ್ನೋದಕ್ಕೆ ಆನೇಕಲ್ನ ಬಹದ್ದೂರ್ಪುರದಲ್ಲಿ ನಡೆದಂತಹ ಮೆಂಟಲ್ ಬಂಜನ ಕೇಸ್, ಮರ್ಸೂರಿನ ವಿಜಯ್ ಕುಮಾರ್ನ ಕೇಸ್ ಸಾಕ್ಷಿಯಾಗಿದೆ. ಇದರಿಂದ ಎಚ್ಚೆತ್ತ ಜಿಲ್ಲಾ ಪೊಲೀಸ್ನವರು ಕೂಡಲೇ ಆನೇಕಲ್ನ ಉಪವಿಭಾಗದ ಎಲ್ಲ ರೌಡಿ ಶೀಟರ್ಗಳನ್ನ ಕರೆಸಿ ಫುಲ್ ಗರಂ ಆದಂತ ಅವಾಜ್ ಅನ್ನ ಹಾಕಿದ್ರು. ಯಾರ್ಯಾರು ಕೂದಲು ಬಿಟ್ಟಿದ್ರು ಅವರೆಲ್ಲ ಕರೆಸಿ ವಾರ್ನಿಂಗ್ ಕೊಟ್ಟಂತ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿರವರು, ನೀವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರೇನು, ಯಾವನ್ ಕೊಲೆ ಮಾಡಿದ್ರೆ ಹೆತ್ತರೋ ಕೈ ಅಂತೇಳಿ ಕೈ ಎತ್ತಿಸಿದ್ರು. ಎಲ್ಲರೂ ಕೂಡ ತಲೆ ತಗ್ಗಿಸುತ್ತಾ ಕೈಗಳನ್ನು ಎತ್ತಿದ್ರು. ಆನೇಕಲ್ ತಾಲೂಕಿನ ಎಲ್ಲ 7 ಠಾಣೆಗಳ ರೌಡಿ ಶೀಟರ್ಗಳ ಪರೇಡ್ ಆಗಿತ್ತು. ಇದರಲ್ಲಿ ಕೇವಲ 146 ರೌಡಿ ಶೀಟರ್ಗಳು ಮಾತ್ರ ಆಗಮಿಸಿದ್ರು. ಇನ್ನು ಉಳಿದಂತಹ ಒಂದಷ್ಟು ಪ್ರಭಾವವನ್ನು ಹೊಂದಿದ್ದಂಥವ್ರು ಬಂದಿರಲಿಲ್ಲ. ಯಾರು ಬಂದಿಲ್ವಾ ಅವರಿಗೆ ವಾರ್ನಿಂಗ್ ಕೊಟ್ಟು ಕರೆಸ್ರಿ ಅಂತೇಳಿ ಪೊಲೀಸ್ನವರಿಗೆ ಖಡಕ್ ಎಚ್ಚರಿಕೆಯನ್ನು ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿನವರು ನೀಡಿದರು. ಇದೇ ಸಂದರ್ಭದಲ್ಲಿ ಅಡಿಷನಲ್ ಎಸ್ ಪಿ ML ಪುರುಷೋತ್ತಮರವರು, ನನಗೆ ಇದೇ ಠಾಣೆ ಬೇಕು, ಹೆಬ್ಬೋಡಿ ಠಾಣೆನೇ ಬೇಕು, ಸೂರ್ಯ ಸಿಟಿ ಠಾಣೆನೇ ಬೇಕು, ಹತ್ತಿಮೆಲೆ ಠಾಣೆನೇ ಬೇಕು ಅಂತೇಳಿ ಸಬ್ ಇನ್ಸ್ಪೆಕ್ಟರ್ಗಳು ಹೇಳಿ ಹೇಳಿ ಹಾಕ್ಸ್ಕೊಂಡು ಬಂದಿದ್ದೀರಲ್ಲಪ್ಪ, ನಿಮ್ಮ ಭುಜದ ಮೇಲೆ 2 ಸ್ಟಾರ್ ಇದ್ದರೆ ಸಾಲದು, ಕೆಲಸ ಮಾಡಬೇಕು ಅಂತೇಳಿ ವಾರ್ನಿಂಗ್ ನೀಡಿದರು. ರೌಡಿ ಪರೇಡ್ನ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಮತ್ತೆ ಯಾಕೆ ಆ ಥರ ಕಟಿಂಗ್ ಮಾಡ್ಸಕ್ಕೆ ಬರಲ್ಲ? ಯಾವ ಕೇಸ್ ನಿಂದು? ಏನಾಗಿದೆ ಕೋರ್ಟ್ನಲ್ಲಿ? ನೋಡಿ ಒಂದು ಆಗ್ತಾರೆ, ನೋಡಿ ಬೈ ಕಡೆ ನೀಟಾಗಿ ಇರೋಕ್ಕಾಗಲ್ವಾ? ಏನು ರೋಗ ಆಗಿದೆ ಎಲ್ಲ ಕೇಳಿದಾಗ ಏನೋ ಒಂದು ಬಂದ್ಬಿಡ್ತಿದೆ. ಏನು ಊರು ಗಲಾಟೆ? ನೀನ್ ನೋಡಿದ ಗೊತ್ತಾಗ್ತದೆ. ಹ್ಮ್, ಯಾವ ಸಿನಿಮಾದಲ್ಲಿ ಇದೆ ನೀನು? ಯಾವುದೋ ಒಂದು ಹೆಸರು ಹೇಳ್ಕೊಂಡು ಹಂಗ ತಿರುಗಾಡೋದು
ನೋಡಿದ್ರಲ್ಲ, ಹೀಗೆ ಸಾಲು ಸಾಲಾಗಿ ಇವರೆಲ್ಲ ನಿಂತಿರೋರು ಇವರೇನು ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಬದಲಿಗೆ ಒಂದಲ್ಲ ಒಂದು ಪಾತಕಗಳಲ್ಲಿ ಭಾಗಿಯಾಗಿದ್ದಂಥವರು, ಎಲ್ಲ ಠಾಣೆಗಳಲ್ಲೂ ಕೂಡ ಒಂದಲ್ಲ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವ್ರನ್ನ ಇವತ್ತು ಫುಲ್ ಗರಂ ಆಗಿದ್ದಂತಹ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಅಡಿಷನಲ್ ಎಸ್ ಪಿ ಎಮ್ ಎಲ್ ಪುರುಷೋತ್ತಮ್, ಡಿವೈಎಸ್ಪಿ ಮೋಹನ್ ಕುಮಾರ್, ಹಾಗೆ ಎಲ್ಲ ಠಾಣೆಗಳ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಹಾಗೆ ಕ್ರೈಮ್ ಸ್ಟಾಫ್ ಫುಲ್ ಅಲರ್ಟ್ ಆಗಿತ್ತು. ಕಾರಣ ಆರಿಕಲ್ಲ ಬಹದ್ದೂರ್ಪುರದಲ್ಲಿ ಮೆಂಟಲ್ ಮಂಜನ ಕೇಸ್, ಮರ್ಸೂರಿನಲ್ಲಿ ವಿಜಯ್ ಕುಮಾರ್ನ ಕೇಸ್, ಅಂದರೆ ಇವರಿಬ್ಬರು ಕಲಾಶ್. ಆದ್ದರಿಂದ ಇವತ್ತು ಗರಂ ಆದಂಥ ರೌಡಿ ಪೆರೇಡ್ ನಡೀತು. ಎಲ್ರಿಗೂ ಕೂಡ ಖಡಕ್ ಆದಂಥ ಎಚ್ಚರಿಕೆಯನ್ನು ನೀಡಿದರು ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಮತ್ತು ಅಡಿಷನಲ್ ಎಸ್ ಪಿ ಎಮ್ ಎಲ್ ಪುರುಷೋತ್ತಮ್ ಅವರು ಯಾವ ರೀತಿ ಈ ರೌಡಿ ಶೀಟರ್ಗಳಿಗೆ ಕ್ಲಾಸ್ ತಗೊಂಡ್ರು ಅನ್ನೋದ್ರ ಒಂದು ಝಲಕ್ ನೋಡೋಣ ಬನ್ನಿ. ಎಲ್ಲ ತುಂಬಿಕೊಂಡಿದ್ದಾರೆ ನೋಡಿ, ಮುಖ ತೋರ್ಸಕ್ಕಾಗ್ತಲ್ಲ, ಮಾಸ್ಕ್ ತಗೊಂಡ್ಬಿಟ್ಟಾರೆ. ಏಯ್ ತೆಗಿಯ ಮಾಸ್ಕ್ ಅಲ್ಲೇ. ಯಾಕಲೆ ಏನ್ ಕೆಲಸ ಮಾಡ್ತೀಯೋ? ಬಾಯ್ ಕಡೆ ಮುಂದೆ ಆ ಮುಂದೆ ಬಾ. ಎಷ್ಟು ಕೆಲಸವನ್ನು ಬಿಟ್ಟು ಎಷ್ಟಿದ ಹೇಳೋ? ಸ್ವಪ್ನಗ್ರ ಬೊಮ್ಮನಹಳ್ಳಿ ಯಾರ್ಯಾರು ಎಲ್ಲ ಎಂಟ್ರ್ ಮಾಡಿಸ್ಬೇಕು ಈಗ. ಇವರ ಕೂದಲುಗಳು ನೋಡ್ರಿ, ಇವರ ಕಿವಿಗಳಲ್ಲಿರುವಂತ ಓಲೆಗಳನ್ನು ನೋಡ್ರಿ, ಏನ್ ಸ್ಟೈಲು! ಇವ್ರು ಯಾವ್ದೋ ಸಿನಿಮಾಗೆ ಬಂದಂಗೆ ಬಂದಿದ್ರು. ಇವರನ್ನ ಕಂಡ ಗರಂ ಆದಂತ ಮಲ್ಲಿಕಾರ್ಜುನ್ ಬಾಲದಂಡಿರವರು ಯಾರ್ಯಾರು ಕೂದಲು ಬಿಟ್ಟಿದ್ರು ಅವ್ರನ್ನ ಮುಂದೆ ಕರೆಸಿದ್ದಾರೆ, ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು ಹೀಗೆ. ಇದ್ರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾರೆ, ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಇದ್ರೆ ಕೈ ಎತ್ತರಲ್ಲಿ. ಮನೋಜನ್ ಫಾಲೋವರ್ಗಳು ಯಾರ್ಯಾರು? ಎಲ್ಲಾರ್ದು ಹೋಯ್ತಾನೆ. ಯಾರ್ಯಾರಿದ್ದಾರೆ? ಯಾರು ಇಲ್ಲ ಕೈ ಎತ್ತಿ? ನಮ್ಮ ಕಡೆ ಇದೆ ಲಿಸ್ಟ್, ಎಲ್ಲ ಲಿಸ್ಟ್ ಮಾಡ್ರಿ. ನಾವು ಒಬ್ಬೊಬ್ಬರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರು ಮೆಸೇಜ್ ಮಾಡ್ತಾರ? ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದಾಗ ಯಾವ್ಯಾವ ಗೊತ್ತಿದೆ ನಮಗೆ? ಸುನೀಲ್ ಬರ್ತೀವಿ, ಸದ್ಯದಲ್ಲಿ ಒಬ್ಬೊಬ್ಬರಿಗೆ ಹಾಕ್ತೀವಿ ವಿಡಿಯೋ ಹಾಕಿ. ಹೀರೋ ಹೀರೋ ಜಾಬ್ ತೋರ್ತಾರ? ತಾಕತ್ತಿದ್ರೆ ಹೊರಗಡೆ ಯಾವನ ಹೀರೋ ಅಂತೆ, ಯಾವನೋ ಇದಂತೆ, ಬೆಂಕಿ ಅಂತೆ, ಗಾಳಿ ಅಂತೆ, ಪ್ರತಿಯೊಬ್ಬರು ಏನೇನು ಮಾಡ್ತಾ ಇದ್ರಿ ಅಂತ ಹೇಳಿ ವಾಚ್. ಹಾಗೆಯೇ ಇತ್ತೀಚೆಗೆ ರೌಡಿ ಶೀಟರ್ಗಳೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವೋ ಆಕ್ಟಿವೋ, ಅದೇನು ಇನ್ಸ್ಟಾಗ್ರಾಮ್, ವ್ಯಾಟ್ಸಾಪ್, ಫೇಸ್ಬುಕ್, ಇವುಗಳೆಲ್ಲ ರೀಲ್ಸ್ ಮಾಡೋದೇನು, ಹಾಕೊಳ್ಳೋದೇನು, ಇದನ್ನ ಗಮನಿಸಿದ್ದಂತಹ ಈಗಾಗಲೇ ಎಲ್ಲ ಠಾಣೆಗಳಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಫಾಲೋಗೆ ಎಲ್ಲ ರೀತಿಯಾದ ಪ್ರತ್ಯೇಕವಾದಂತಹ ವಿಭಾಗವನ್ನ ತೆರೆದಿರ್ತಕ್ಕಂಥ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿರವರು ಯಾವ್ದು ಇನ್ಸ್ಟಾ ಇದೆ ಕೈ ಎತ್ತರೋ ಅಂತಂದ್ರು, ಯಾವ್ದು ಫೇಸ್ಬುಕ್ ರೀಲ್ಸ್ ಯಾವ್ದಿದೆ ಎತ್ತರ ಕೈ ಅಂತಂದ್ರು. ಹಾಗೇನೆ ಈ ಕೂಡಲೇ ಬಾಲ ಮುಚ್ಕೊಂಡು ಎಲ್ಲರೂ ಅದನ್ನು ಡಿಲೀಟ್ ಮಾಡಬೇಕಿಲ್ಲ ಅಂದರೆ ನಾವು ಫಾಲೋ ಮಾಡ್ತೀವಿ, ಒಬ್ಬೊಬ್ರಿಗೆ ಹೆಡೆಮುರಿ ಕಟ್ತೀವಿ. ಲೋಕಸಭಾ ಚುನಾವಣೆಗಳು ಬರ್ತಾ ಇದೆ, ಯಾವನಾದರೂ ಬಾಲ ಬಿಚ್ಚಿದ್ರೆ ನಿಮಗೆಲ್ರಿಗೂ ಗೇಟ್ ಪಾಸ್ ಕೊಡ್ತೀವಿ, ಗಡಿ ಪಾರ್ ಮಾಡ್ತೇವೆ, ರೌಡಿ ಶೀಟರ್ಗಳನ್ನು ಮಾಡ್ತೇವೆ ಅಂತೇಳಿ ಫುಲ್ ಅವಾಜ್ ಹಾಕಿದ್ದು ಹೀಗೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಕ್ರಿಯೇಟ್ ಮಾಡ್ತೀರಿ? ಇನ್ನೋಸೆಂಟ್ ಹುಡುಗರಿಗೆಲ್ಲ ದಾರಿ ತಪ್ಪಿಸ್ತೀರಿ ಎಲ್ಲರೂ ಸೇರಿ? ಯಾವ್ಯಾವ ಇದಾರೆ ಗೊತ್ತಿದೆ ನಮಗೆ? ಈಗಾಗಲೇ ಸಿಕ್ಕಿದಾವೆ, ಡಿಲೀಟ್ ಆಗ್ಲಿಲ್ಲ ಅಂತಂದ್ರೆ ನಾವು ಮಾಡ್ತೀವಿ. ಫೇಸ್ಬುಕ್ ಆಯ್ತು, ಇನ್ಸ್ಟಾಗ್ರಾಮ್ ಆಯ್ತು, ಬೇರೆ ಬೇರೆ ಏನೇನು ಪ್ಲಾಟ್ಫಾರ್ಮ್ ಇದೆ ಎಲ್ಲ ಗೊತ್ತಿದೆ, ಯಾವ್ಯಾವ ಏನೇನ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಯಾರು ಗುಂಡ ಆಕ್ಟ್ ಬಿಟ್ಟಿದ್ದಾರೆ? ಇವ್ರಿಗೆಲ್ಲ ದೀಪಕ್ ಜಾಗ್ ಅವ್ನು ನಟೋರಿಯಸ್ ಇದ್ದಾರೆ. ದೀಪಕ್ ಜಾಗ್ ಎಲ್ಲಿದೆ ರೌಡಿ ಶೀಟು? ನಿಮ್ಮಲ್ಲಿ ಇದೆಯಲ್ಲಿ ಅವ್ನು ಬಂದಿಲ್ಲ.
ಅವನಿಲ್ಲ ಅವನೀಗ ಗಾಯಲ್ ಮಂಜು ಇವನ್ನೆಲ್ಲ ಹಿಂಗೆ ಹಿಡ್ಕೊಂಡ್ ಬರ್ತೀರಿ ನೀವು? ಏನಾಗಿದೆ ಮುಖ ನೋಡ? ಎಲ್ಲಿದ್ದಾನ್ರಿ ಅವನು? ರಾಜು ಸರ್ ಇವನ್ನೆಲ್ಲ ಹಿಂಗೆ ಹಿಡ್ಕೊಂಡ್ ಬರ್ತೀರಿ ನೀವು? ಏನಾಗಿದೆ ಮುಖ ನೋಡ? ಎಲ್ಲಿದ್ದಾನ್ರಿ ಅವನು? ರಾಜು ಸರ್ ಎಲ್ಲಿ ಮನೆ ನೋಡಿ ಅವನ ಆಕಾರ ನೋಡಿ. ಇವನು ಅವತ್ತ ಏನು ವಾರ್ನಿಂಗ್ ಕೊಟ್ಟಿದ್ದೆ ಅವನಿಗೆ? ಲಾಸ್ಟ್ ಅಣೆಕಲ್ಲು ಸ್ಟೇಷನಲ್ಲಿ ಏನು ವಾರ್ನಿಂಗ್ ಕೊಟ್ಟಿತ್ತು ನಿನಗೆ? ಬಂದಿದ್ದಲ್ಲ ನೀನು, ಹಾಂ, ಏನು ವಾರ್ನಿಂಗ್ ಕೊಟ್ಟಿತ್ತು ಅವತ್ತು? ಹ್ಞೂ, ಮತ್ತೆ ಯಾಕೆ ಇದು ಈ ಥರ ಆಕಾರ ಯಾಕೆ? ಇದು ನೋಡಿದ್ರೆ ನಿನ್ನ ಸುಧಾರಣೆ ಆದಂಗೆ ಅನಿಸ್ತದ? ಹಾಂ, ನಿನ್ನೆ ಬಂದರೆ ಗೊತ್ತಿಲ್ವಾ ನಿನಗೆ? ಕರ್ದಾಗೆಲ್ಲ ಬರ್ತೀಯ ನೀನು? ನಿನ್ನ ವೇಷಭೂಷಣ ಚೇಂಜ್ ಆಗಿಲ್ಲಲ್ಲ, ಹಾಂ, ಯಾಕೆ ಜನರು ನೋಡಿ ಹೆದರ್ಸ್ಬೇಕಂತಾನೆ? ಮತ್ತೇನಾಯ್ತು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಾನು ನಿನಗೆ, ನಿನ್ನ ಕಟ್ಟಿಂಗ್ ನೋಡು, ನಿನ್ನ ದಾಡಿ ನೋಡು, ಬ್ಲ್ಯಾಕ್ ಶರ್ಟ್ ನೋಡು, ಹಾಂ, ನೀನು ನೋಡಿ ಹೆದರ್ಬೇಕು ಎಲ್ಲರು. ಮತ್ತೆ ಯಾಕೆ ಚೇಂಜ್ ಆಗಿಲ್ಲ? ಇದರಲ್ಲಿದ್ದಾರೆ ಯಾರು? ಅವರೆಲ್ಲ ಜೇಸಿ ಇದ್ದಾರೆ. ಸೋಮ ಈ ನೆಕ್ಸ್ಟ್ ಟೈಮಿಂದ ಎಲ್ಲ ಕಟಿಂಗ್ ಮಾಡಿಸಿ ಮಕ್ಳಿಗೆ ಬರ್ಬೇಕು, ಹೊರಡ್ ಬರ್ಬೇಕು, ಹಂಗೆ ಮಾಡಿದ್ರೆ ಸಿಗುತ್ತೆ. ಇಲ್ಲಾಂದ್ರೆ ಏನು ಇಂಥ ನೋಡ್ಕೊಂಡು ನಾವು ನಿಂತ್ಕೋಬೇಕ ಮಾಡ್ರಿ ಸೋಮ. ಹಾಂ, ಮಾತಾಡೋ ಕೊನೆಯಲ್ಲಿನ ಜೊತೆ ಇದ್ದಾರೆ ಯಾರ್ಯಾರು? ಹೆದರಿಕೆನಾ? ಹಾಂ, ಅಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹವ ಕ್ರಿಯೇಟ್ ಮಾಡ್ತೀರಿ, ಇಲ್ಲಿದ್ದ ಮುಂದೆ ಹೇಳಕ್ ಬರಲ್ವಾ? ಆಟ ಆಡ್ತಾರೆ ಮಕ್ಕಳ ಹಿಂದಿನಿಂದ ಕೂತ್ಕೊಂಡು. ಹಾಂ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಇದ್ದಾರೆ? ಇದೆಯಲ್ಲ ನೀನು ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾವನ್ ಯಾರು? ಸಣ್ಣ ಸಣ್ಣ ಹುಡುಗರು, ನಿರುದ್ಯೋಗಿ ಯುವಕರು ಅಂಥವ್ರಿಗೆಲ್ಲ ದಾರಿ ತಪ್ಪಿಸೋದು ಕೆಲಸ ಮಾಡ್ತಾ ಇದ್ದಾರೆ. ಯಾರು ತಮ್ಮನೆ ಮಾಡಿರೋ ಕೇಸು? ಜೋರೈಬಗಳು ಡಿ ಎಚ್ ಎಲ್ ಯಾಕೆ ಸೇರೋ? ಒಂದು ಕೇಸ ಅತಿಬೆಲೆ ಹತ್ರ ಆಗಿದ್ದ ಕೇಸು. ಏನು ಹೆಸರು? ಗಂಗಾಧರ್. ಡಿ ಎಚ್ ಎಲ್ ಹತ್ರ ಆಗಿದೆ ಅದೇ ಮಾಡ ಅದು ಸತ್ತಾನೇ ಗಂಗಾಧರ್ ಸತ್ತಾನೇ ಸರ್ ಭಾಳ ಆಗಿದೆ. ಮೊನ್ನೆ ಆಗಿದ್ದು ಡಿ ಎಚ್ ಎಲ್ ಕಿರಣ್ ಕಿರಣ ಯಶವಂತ ಮತ್ತು ಒಂದಾಗಿದ್ದಾನೆ. ನಿಂದೇನು ಯಾವ ಕೇಸ? ಯಾವ ಮಾಡೋ ಕೇಸು? ಏನು ಕೇಸ? ಯಾರು ಮರ್ಡರ್ ಮಾಡಿದ್ದು? ಯಾರನ್ನ? ಯಾಕೆ ಒಬ್ಬರು ಜೋರು ನಾವು ಕರ್ಸ್ಕೊಂಡಿದ್ದು ಬಿಟ್ಟರೆ ನೀವು ಒಬ್ಬರು ಬಂದಿಲ್ಲ ನಮ್ಮ ಹತ್ರ ನಿಮಗೆ ಹಾಗಾದ್ರೆ ನೀವು ಲೋಫರ್ಗಳೇನು ಅಂತ ಅರ್ಥ? ಯಾರು ನೀವಾಗಿದ್ದು ನೀವು ಸ್ಟೇಜನ್ನು ಬರೋದಿಲ್ಲ ಅಲ್ಲಿದ್ದ ನೀವು ಲೋಫರ್ಗಳೇ. ಎಷ್ಟು ಸರಿ ಹೇಳಿದ್ದೀವಿ ನಾವು? ನಾನು ಬಂದ್ಮೇಲೆ ಎರಡನೇ ಮೂರನೇ ಸಾರಿ ಇದೆ, ಮೂರು ತಿಂಗಳು ಮೂರು ಸಾರಿ ನಾವು ಕರೆಸ್ದಾಗ ಬಂದು ಮುಖತ್ತು ವಿಚಾರ ಇದೆ. ಊರುಗಳಲ್ಲಿ ಮುಂದಿನ ಮಧ್ಯೆ ಏನಿದೆ, ಬೇರೆ ದ್ವೇಷ ಏನಿದೆ, ನಾವು ಕರೆಸ್ದಾಗ ಮಾತ್ರ ಹಾಜರು. ಮೂರು ತಿಂಗಳು ಮೂರು ಸರಿ ನಾವು ಕರೆಸ್ದಾಗ ಮಾತ್ರ ಬರೋದು. ಒಳ್ಳೆಯವರಾಗಿ ನ್ಯೂಟ್ರಲ್ ಆಗಿ ಆಟೋಮೆಟಿಕ್ ಆಗಿ ಆ ರೋಗಿ ಶಿಪ್ಪು ಕ್ಲೋಸ್ ಆಗ ಹೊಸ ಹೊಸ ಕೇಸ್ಗಳು ಮಾಡ್ಕೊಂತವ್ರೆ ಇಲ್ಲ ಪಕ್ಕ ಎರಡು ಸಾವಿರ ಅಂತವಕ್ಕಲ್ಲಪ್ಪ ಅದು ಬಾ ಅದು ಇದು ಕೇಳಿ ಬಾ ಮತ ಕೇವಲ ರೌಡಿ ಶೀಟರ್ಗಳಿಗಷ್ಟೇ ಅವಾಜ್ ಹಾಕ್ಲಿಲ್ಲ, ಪೊಲೀಸ್ನವ್ರಿಗೂ ಕೂಡ ಖಡಕ್ ಆದಂತ ಎಚ್ಚರಿಕೆಯನ್ನ ಕೊಟ್ಟರು. ಪ್ರಭಾವಿ ರೌಡಿ ಶೀಟರ್ಗಳನ್ನ ಬಿಟ್ಟು ಬಂದಿದ್ರು, ಅದಕ್ಕೆ ಪೊಲೀಸ್ನವ್ರ ಮೇಲೂ ಕೂಡ ಒಂದಷ್ಟು ಎಸ್ ಪಿ ಅವರು ಗರಂ ಆದ್ರು. ಹಾಗೇನೆ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಕ್ರೈಮ್ ಸ್ಟಾಫ್ಗೆ ಕ್ಲಾಸ್ ತೆಗೆದುಕೊಂಡಂತ ಎಂ ಎಲ್ ಪುರುಷೋತ್ತಮ್ ಅವರು, ನನಗೆ ಹೆಬ್ಗೋಡಿ ಠಾಣೆನೇ ಬೇಕು, ಸೂರ್ಯ ಸಿಟಿ ಠಾಣೆನೇ ಬೇಕು, ಅತ್ತಿಮೆಲೆ ಠಾಣೆನೇ ಬೇಕು ಅಂತೇಳಿ ಭುಜದ ಮೇಲೆ ಎರಡು ಸ್ಟಾರ್ ಇದ್ರೆ ಸಾಲದು, ಬದಲಿಗೆ ಕೆಲಸ ಮಾಡಬೇಕು ಅಂತೇಳಿ
ಕ್ಲಾಸ್ ತೆಗೆದುಕೊಂಡಿದ್ದು ಹೀಗೆ. ಬೇಕು ಅತ್ತಿ ಬೆಲೆ ಬೇಕು ಅಂತ ಬಂದಿದ್ದೀರ, ನಾಚಾರ ಇದೆ ಕೆಲವ್ರಿಗೆ ಹೇಳ್ತಾ ಇದ್ದೀನಿ. ಮರ್ಯಾದೆ ನಿಮ್ಮ ನಿಮ್ಮದು ಏನು ಆಗದೆ ನೋಡಿಕೊಂಡ್ರೆ ಬಚವಾಗಿದೆ, ಇಲ್ಲ ಅಂತಂದರೆ ಈ ಡಿಸ್ಟಿಕ್ ಬೇರೆ ಡಿಸ್ಟಿಕ್ ಅವ್ರು ರೆಡಿ ಆಗಿದೆ ಮದ್ದೆ ಹೇಳ್ತಾರೆ, ಇನ್ಕ್ಲೂಡಿಂಗ್ ರೆಸ್ಪಾನ್ಸಿಬಲ್ ಪಾಸಿಬಲ್ ಟ್ರೈಬ್ ಅವರು. ನಿಮ್ಮ ಏರಿಯಾಲ್ಲಿ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಗೆ ಮರ್ಯಾದೆ ಬರ್ತದೆ, ಇಲ್ಲ ಅಂತಂದ್ರೆ ಯಾವನು ಮರ್ಯಾದೆ. ಅರ್ಥ ಆಯ್ತಾ? ನೋಡಿ ನೋಡ್ಕೊಳ್ಳಿ, ಎಲ್ಲ ಇಲ್ಲೇ ಅವರಲ್ಲ ಬೀಗರ್ ಬಿಡಲ್ಲ, ಸರಿ ಈಗ ನಮ್ಮ ಮಕ್ಕಳಿಗೆ ಗೊತ್ತಿರಬೇಕು, ಕರೆದಾಗ ಇಮಿಡಿಯೇಟ್ ಆಗಿ ಬರಂಗಿರ್ಬೇಕು. ನೆಕ್ಸ್ಟ್ ಟೈಮಿಂದ ಯಾವನಾದ್ರೂ ಆಯ್ತಾ, ನಿಮ್ಮ ಏರಿಯಾಲ್ಲಿ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಗೆ ಮರ್ಯಾದೆ ಬಿಡುತ್ತೆ, ಇಲ್ಲ ಅಂತಂದ್ರೆ ಯಾವನು ಮರ್ಯಾದೆ. ಅರ್ಥ ಆಯ್ತಾ? ನೋಡಿ ನೋಡ್ಕೊಳ್ಳಿ, ಎಲ್ಲ ಇಲ್ಲೇ ಅವರಲ್ಲ ಬೀಗರ್ ಬಿಡಲ್ಲ, ಸರಿ ಈಗ ನನ್ನ ಮಕ್ಕಳಿಗೆ ಗೊತ್ತಿರಬೇಕು, ಕರೆದಾಗ ಇಮಿಡಿಯೇಟ್ ಆಗಿ ಬರಂಗಿರ್ಬೇಕು. ನೆಕ್ಸ್ಟ್ ಟೈಮಿಂದ ಯಾವನಾದ್ರೂ ಈ ಶೇವ್ ಇಲ್ದೇ ಇಲ್ಲದೆ ಅವನ ಬಂದ್ರೆ ಪೊಲೀಸ್ ಠಾಣೆ ಕರೆದ್ರೆ ಬರೋದಲ್ವಾ? ನೋಡಿ ಎಲ್ಲ ಇಲ್ಲಿ ಯಾರ್ಯಾರು ರೌಡಿಗಳು ಬಂದಿದ್ರಿ ಹೇಳ್ತೀನಿ. ಕಳೆದ ಕೆಲವು ದಿನಗಳಿಂದ ನಮ್ಮ ಆನೇಕಲ್ ಭಾಗದಲ್ಲಿ ರೌಡಿಗಳ ಚಟುವಟಿಕೆಗಳು ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಸೋಷಿಯಲ್ ಮೀಡಿಯಾನು ಸಹಿತ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ನಿಮ್ಮ ಚಟುವಟಿಕೆಗಳು ಬ್ಯಾಕ್ನಿಂದ ಏನೇನು ಮಾಡ್ತಾ ಇದ್ರಿ ಪ್ರತಿಯೊಬ್ಬರದು ನಮ್ಮ ಗಮನದಲ್ಲಿ. ಇನ್ನು ಮುಂದೆ ಏನಾದರೂ ಸಹಿತ ಇದೇ ರೀತಿ ನಿಮ್ಮ ಚಟುವಟಿಕೆಯನ್ನು ಮುಂದುವರಿಸಿದರೆ ಅದು ಈಗ ಒಂದು ಇಲೆಕ್ಷನ್ ಸಂದರ್ಭ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಆಣೆಕಲ್ ಭಾಗದಲ್ಲಿ ಏನಾದರೂ ಶಾಂತಿಯನ್ನು ಕಾನೂನು ಸುವ್ಯವಸ್ಥೆಯನ್ನು ಕದಡಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ನಾವಂತೂ ಸುಮ್ಮನೆ ಬಿಡಲ್ಲ, ಎಲ್ಲ ರೀತಿಯಿಂದ ಕ್ರಮ ಕೈಗೊಳ್ತೀವಿ. ಈಗಾಗಲೇ ನಿಮ್ಮಲ್ಲಿ ಎಷ್ಟೋ ಮಂದಿ ಮೇಲೆ ನಾವು ಈಗಾಗಲೇ ಗಡಿಪಾರನ್ನು ಮಾಡ್ತಾ ಇದ್ದೀವಿ, ಗುಂಡಾ ಆ್ಯಕ್ಟ್ಗೆ ಫಿಟ್ ಇದ್ದಾರೆ, ಗುಂಡಾ ಆ್ಯಕ್ಟ್ ಹಾಕ್ತಾ ಇದ್ದೀವಿ. ಇನ್ನೂ ಏನಾದರೂ ಅದೇ ಥರ ಚಟುವಟಿಕೆ ಮುಂದುವರಿಸಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿಂದ ಕ್ರಮ ಕೈಗೊಳ್ಳಿಕ್ಕೆ ನಾವೆಲ್ಲ ತಯಾರಿದೆ. ನಾವು ನೋಡಿದ್ದೀವಿ, ಎರಡು ಘಟನೆ ಆಗಿದೆ ಈ ಒಂದು 10 ದಿನದಲ್ಲಿ. ಆ ಘಟನೆಯಲ್ಲಿ ರೌಡಿ ಶೀಟ್ಗಳು ಮರ್ಡರ್ ಆಗಿದ್ದಾರೆ, ರೌಡಿ ಶೀಟ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ. ಈ ರೀತಿ ಮುಂದೆ ಒಂದೇ ಒಂದು ಘಟನೆ ನಮ್ಮಲ್ಲಿ ಆದರೆ ನಾವು ಸುಮ್ಮನೆ ಬಿಡಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಏನು ನಿಮ್ಮ ಚಟುವಟಿಕೆ ಇದೆ ಸುಮ್ಮನೆ ತೆಪ್ಪಗೆದ್ದು ಸರಿಯಾದ ರೀತಿಯಿಂದ ಜೀವನ ಮಾಡಿದರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಇಲ್ಲ ಅಂತಂದರೆ ಈಗಾಗಲೇ ಗೊತ್ತಿದೆ ನಿಮಗೆ ಯಾರ್ಯಾರ ಮೇಲೆ ಏನೇನು ಕ್ರಮ ಕೈಗೊಂಡಿದ್ದೀವಿ ಅಂತೇಳಿ, ಎಷ್ಟು ಮಂದಿನ ವಾಪಸ್ ಕಳಿಸಿದ್ದೀವಿ ಅದು ಗೊತ್ತಿದೆ ನಿಮಗೆ. ಗಡಿಪಾರ ಆದರೆ 1 ವರ್ಷಗಟ್ಟಲೆ ನಿಮ್ಮನ್ನು ಇಲ್ಲಿ ವಾಪಸ್ ಬರಲ್ದಂಗೆ ಮಾಡುವಂಥ ಕಾನೂನು ಅದನ್ನು ಸಹಿತ ನಾವು ಜರುಗಿಸ್ಲಿಕ್ಕೆ ಮಾಡ್ತಾ ಇದ್ದೀವಿ. ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು ಆಣೆಕಲ್ ಉಪವಿಭಾಗದ ವ್ಯಾಪ್ತಿಯಲ್ಲಿ ಕಳೆದ ಒಂದು 10 ದಿನಗಳಿಂದ ಜರುಗಿದ ಒಂದು 2 ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಭಾಗದಲ್ಲಿ ಒಂದು ಶಾಂತಿಯನ್ನು ತರಲಿಕ್ಕೆ ಮತ್ತು ಯಾರು ಶಾಂತಿಯನ್ನು ಕದಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರ ಮೇಲೆ ಸೂಕ್ತ ಶಿಸ್ತಿನ ಕ್ರಮವನ್ನು ನಾವು ಜರುಗಿಸಲಿಕ್ಕೆ ರೌಡಿ ಪೆರೇಡನ್ನು ನಾವು ಇಟ್ಟುಕೊಂಡಿದ್ದೀವಿ. ಈ ಒಂದು ರೌಡಿ ಪೆರೇಡ್ನಲ್ಲಿ ಆಣೆಕಲ್ ಉಪವಿಭಾಗದ 7 ಠಾಣೆಗಳಿಂದ 200ಕ್ಕೂ ಹೆಚ್ಚು ಜನ ರೌಡಿಗಳು ಈಗಾಗಲೇ ಹಾಜರಾಗಿದ್ದಾರೆ. ಇನ್ನಷ್ಟು ಜನರನ್ನು ಕರೆತರಲು ಒಂದು ವ್ಯವಸ್ಥೆ ಆಗ್ತಾ ಇದೆ. ಮುಖ್ಯವಾಗಿ ಕಳೆದ ಒಂದು 10 ದಿನಗಳಲ್ಲಿ ಏನು 2 ಕೊಲೆ ಪ್ರಕರಣ ಜರುಗಿತು. ಈ ಪ್ರಕರಣದಲ್ಲಿ ಕೊಲೆಯಾದವರು ಮತ್ತು ಕೊಲೆ ಮಾಡಿದವರು ಇವರ ಬಗ್ಗೆ ರೌಡಿ ಒಂದು ಹಿನ್ನೆಲೆ ಇರುವುದರಿಂದ ಈ ಒಂದು ರೌಡಿಗಳ ಒಂದು ಚಟುವಟಿಕೆಗಳನ್ನು ಹತೋಟಿಗೆ ತರಲಿಕ್ಕೆ ನಮ್ಮದೇ ಆದ ಒಂದು ಕಾರ್ಯತಂತ್ರವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ರೌಡಿ ಪೆರೇಡನ್ನು ಇವತ್ತು ಮಾಡ್ತಾ ಇದ್ದೀವಿ. ಯಾರೆಲ್ಲ ರೌಡಿ ಪೆರೇಡ್ನಲ್ಲಿ ಭಾಗವಹಿಸ್ತಾರೆ ಮತ್ತು ಯಾರೆಲ್ಲ ಅಬ್ಸೆಂಟ್ ಇದ್ದಾರೆ ಅವ್ರ ಮೇಲೆ ಸಹಿತ ನಾವು ಸೂಕ್ತ ಕ್ರಮವನ್ನು ಜರುಗಿಸ್ತೀವಿ ಮತ್ತು ಮುಂದೆ ಈ ಥರ ಒಂದು ಘಟನೆ ನಡೆಯದಂತೆ ಅವರಿಗೆ ಎಲ್ಲ ರೀತಿಯಿಂದ ವಾರ್ನಿಂಗ್ ಕೊಡೋದ್ರ ಮೂಲಕ ತಿಳುವಳಿಕೆ ಸಹಿತ ನಾವು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಈಗ ಲೋಕಸಭಾ ಚುನಾವಣೆಯನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಈಗಾಗಲೇ ಆಣೆಕಲ್ಲು ಉಪವಿಭಾಗದಿಂದ ಒಟ್ಟು 20 ಜನ ರೌಡಿಗಳ ಮೇಲೆ ನಾವು ಗಡಿಪಾರು ಒಂದು ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಸಲ್ಲಿಸಿದ್ದೀವಿ. ಆದಷ್ಟು ಬೇಗ ಒಂದು ಪ್ರಸ್ತಾವನೆಗಳನ್ನು ಆದೇಶ ಮಾಡಿಸ್ಕೊಂಡು ಅಂಥವರನ್ನು ನಮ್ಮ ಭಾಗದಿಂದ ಅವರನ್ನು ಬೇರೆ ಕಡೆ ಒಂದು ಗಡಿಪಾರು ಮಾಡುವ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ
ಆನೇಕಲ್ಲಲ್ಲಿ ಯಾವಾಗ ಎರಡು ಹೆಣ ಬಿತ್ತು ಫುಲ್ ಅಲರ್ಟ್ ಆಗಿರುವಂತಹ ಪೊಲೀಸ್ನವರು ಹೆಣೆಬುರಿ ಕಟ್ಟುವುದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬಾಲ ಮುಚ್ಕೊಂಡು ಬಿಲಾ ಸೇರ್ಕೊಂಡ್ರೆ ರೌಡಿ ಶೀಟ್ಗಳು ಬದುಕೋತಾರೆ, ಬಾಲ ಬಿಚ್ಚಿದ್ರೆ ಆ ಭಗವಂತನೇ ಇವರನ್ನ ಕಾಪಾಡಬೇಕು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.